ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ, ಈಗ ಮನೆಗೆ ಶಿಫ್ಟ್ ಆಗಬೇಕಲ್ವಾ, ಅದಕ್ಕೆ ಇವತ್ತು ಹೋಗ್ಬಿಟ್ಟು ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಮಾಪ್ ಎಲ್ಲ ಹೊಸ ತೊಗೋಬೇಕಿತ್ತು. ಅದಕ್ಕೆ ನವೀನ್ ಇಲ್ಲಿ ವೃದ್ಧಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ನಾನು ಕಾರಲ್ಲೇ ಕೂತಿದ್ದೀನಿ, ನವೀನ್ ಮಾಪ್ ನೋಡ್ತಾ ಇದ್ದಾರೆ. ಸೊ ಈಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಟೈಮೇ ಆಗಲ್ಲ ನಮಗೆ ಅದು ಇದು ಕೆಲಸದ ಮಧ್ಯ. ನವೀನ್ ಫ್ರೀ ಇದ್ದಾಗ ನಾನು ಫ್ರೀ ಇರಲ್ಲ, ನಾನು ಫ್ರೀ ಇದ್ದಾಗ ನವೀನ್ ಫ್ರೀ ಇರಲ್ಲ. ಸೊ ಈಗ ಇಬ್ಬರೂ ಫ್ರೀ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಮಾಪ್ ತೊಗೊಂಡು ಒಂದ್ಸಲ ಎಲ್ಲ ಮನೇನೆಲ್ಲ ನೀಟಾಗಿ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ. ಇನ್ನೊಂದೇನಂದರೆ, ನಾವು ಅಕ್ಷಯ ತೃತೀಯ ದಿನ ಶಿಫ್ಟ್ ಆಗಬೇಕು ಅಂದ್ಕೊಂಡಿದ್ವಿ. ಆದರೆ ಅವತ್ತು ಟ್ಯೂಸ್ಡೇ ಇರೋದ್ರಿಂದ ಸುಮಾರು ಜನ ಹೇಳಿದ್ರು ಟ್ಯೂಸ್ಡೇ ಬೇಡ, ಫ್ರೈಡೇ ಹೋಗಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಫ್ರೈಡೇನೇ ಹೋಗೋಣ ಅಂತ ಫಿಕ್ಸ್ ಆದ್ವಿ. ಬಟ್ ಮನೆಯೆಲ್ಲ ಕ್ಲೀನ್ ಮಾಡಬೇಡೋಣ ಒಂದ್ಸಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ನವೀನ್ ಕೂಡ ಹೆಲ್ಪ್ ಮಾಡ್ತಾರೆ ನನಗೆ ವಿಷಯದಲ್ಲಿ, ಅದರಿಂದ ನನಗೆ ಒಬ್ಳಿಗೇ ರಿಸ್ಕ್ ಅಂತ ಅನಿಸೋದಿಲ್ಲ. ಇನ್ಯಾರನ್ನು ಹೆಲ್ಪ್ ಕೇಳೋದಕ್ಕೂ ಹೋಗಲ್ಲ. ಅದರಿಂದ ಈಗ ಇಬ್ಬರೂ ಸೇರಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಕಿಚನ್ ಮೇಲ್ಗಡೆ ಎಲ್ಲ ಅವರು ಮಾಡಿಕೊಟ್ರು, ನಾನು ಕೆಳಗಡೆ ಎಲ್ಲ ಒರೆಸೋದೇನಿದೆ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗ್ತಾ ಇದೆ. ಇನ್ನೂ ತುಂಬಾ ಕೆಲಸಗಳಿದೆ, ಬಟ್ಟೆಗಳೆಲ್ಲ ಅದನ್ನೆಲ್ಲ ಈಗ ಒಂದ್ಸಲ ಎಲ್ಲ ಫೋಲ್ಡ್ ಮಾಡಿ ಇಲ್ಲಿ ತೊಗೊಂಡು ಬಂದು ಜೋಡಿಸಿ, ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಯಾವಾಗ ಮುಗಿಸೋದೋ ಗೊತ್ತಾಗ್ತಿಲ್ಲ. ಆ ಥರ ಬಂದು ಸ್ವಲ್ಪ ತರಲೇ ಇದ್ರು ಮಧ್ಯ, ಊಟ ಮಾಡೋದಕ್ಕೆ ಅಳ್ತಾನೆ ಅವನು. ಸೊ ಅವನು ನೇನು ಕರ್ಕೊಂಡು ಬರಲಿಲ್ಲ. ಸೊ ಈಗ ಆಲ್ಮೋಸ್ಟು ಎಲ್ಲ ಕ್ಲೀನ್ ಆಗ್ತಾ ಇದೆ. ಇನ್ನೂ ಒರೆಸಿ ಎಲ್ಲ ಮಾಡಬೇಕು, ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಅದಕ್ಕೇ ಫಿಕ್ಸ್ ಆದ್ವಿ ಏನಕ್ಕೆ ಟ್ಯೂಸ್ಡೇ ಹೋಗೋದು ಅಂತ ಅಂದ್ಬಿಟ್ಟು. ನಾನು ಅಕ್ಷಯ ತೃತೀಯ ದಿನ ಒಳ್ಳೆ ದಿನವೇ, ಬಟ್ ಅದು ಬೇರೆ ವಾರ ಇದ್ದಿದ್ದರೆ ನನಗೆ ಕಮೆಂಟಲ್ಲೂ ಕೂಡ ಯಾರೋ ಕೇಳಿದರು. ಸೊ ನಾನು ಅವ್ರಿಗೂ ಹೇಳೋದು ಅದೇ, ಟ್ಯೂಸ್ಡೇ ಬೇಡ, ಶುಕ್ರವಾರ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅವತ್ತೇ ನಾವು ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಕೆಲಸ ಎಲ್ಲ ಮುಗೀತು, ಮನೆಗೆ ಬಂದು ಟಯರ್ಡ್ ಆಗಿತ್ತು, ಊಟ ಮಾಡಿ ಮಲಗಿಬಿಟ್ವಿ. ಸೊ ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ, ಇವತ್ತು ಉಪ್ಪಿನ ದೀಪ ಹಚ್ಚಿದ್ದೀನಿ, ಪೂಜೆ ಎಲ್ಲ ಆಯಿತು, ಬೇಗನೆ ಮುಗಿಸ್ದೆ. ಏನೋ ಒಂದು ಪಾಸಿಟಿವ್ ಇದು, ನಾನು ನಿಮ್ಗೆ ಆಲ್ರೆಡಿ ಉಪ್ಪಿನ ದೀಪದ ಬಗ್ಗೆ ವ್ಲಾಗಲ್ಲಿ ಹೇಳಿದ್ದೀನಿ, ಹಚ್ಚೋದ್ರಿಂದ ಆಗುವಂಥ ಅನುಕೂಲಗಳೇನು ಮತ್ತು ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ. ಇಲ್ಲಿ ನೋಡಿ ಅಥರ್ವ ಏನು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು, ಕಾರಲ್ಲಿ ಅದು ಕೂತಿದ್ದಾನೆ, ಅವನೇ ಹೋಗಿ ಸ್ಟಾರ್ಟ್ ಮಾಡ್ಕೊತಾನೆ, ಪವರ್ ಬಟನ್ ಆನ್ ಮಾಡ್ತಾನೆ. ಸಿಕ್ಕಾಪಟ್ಟೆ ತರಲೆ ಆಗಿಬಿಟ್ಟಿದ್ದಾನೆ, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಎದುರಿಸಿದ್ರೆ ಎದುರುಕೊಳ್ಳೋದೇ ಇಲ್ಲ, ಅಷ್ಟು ತರಲೆ, ಮತ್ತೆ ಇಳಿಯೋದು, ಮತ್ತೆ ಹತ್ತೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಸೊ ಅವನು ನೋಡಿಕೊಂಡೆ ನನಗೆ ಅರ್ಧ ಏನೇ ಟೆನ್ಷನ್ಸ್ ಇದ್ದರೂ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಇವತ್ತು ನಾನು ಇನ್ನೊಂದು ವಿಷಯವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅದೇನು ಅಂತಂದರೆ, ತೂಕವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ, ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಇನ್ನು ಕೆಲವ್ರಿಗೆ ತೂಕವನ್ನು ಹೆಚ್ಚಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಏನಂತ ಅಂದರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಸಣ್ಣ ಇರೋದ್ರಿಂದ ಅವ್ರಿಗೆ ಯಾವುದೇ ಥರ ಡ್ರೆಸ್ ಹಾಕಿದ್ರೂ ಸೂಟ್ ಆಗ್ತಿರಲ್ಲ. ಕೆಲವು ಸಲ ಅವ್ರು ಇಷ್ಟಪಟ್ಟಿದ್ದ ಆ ಡ್ರೆಸ್ ಇಷ್ಟ ಆಗುತ್ತೆ, ಅದನ್ನು ತೊಗೋಬೇಕು ಅಂದರೆ ನಿನಗೆ ಚೆನ್ನಾಗಿ ಕಾಣಲ್ಲ ಬಿಡು, ನೀನು ಸಣ್ಣ ಇದೆಯಾ, ಈ ಥರ ಎಲ್ಲ ಆಗ್ತಿರುತ್ತೆ. ಮತ್ತು ತುಂಬಾ ಸಣ್ಣ ಇರೋದ್ರಿಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಕೂಡ ಚೆನ್ನಾಗಿರಲ್ಲ, ಮತ್ತು ಹೆಲ್ದಿ ಅಂತಲೂ ಅನ್ಸಲ್ಲ, ಏನು ಇವ್ರು ಹಿಂಗಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸೊ ಎಷ್ಟೋ ಜನಕ್ಕೆ ತೂಕ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಒಂದು ಸಮಸ್ಯೆ ಆಗಿರುತ್ತೋ, ಹಾಗೆ ಒಂದಷ್ಟು ಮಂದಿಗೆ ತೂಕವನ್ನು ಹೆಚ್ಚಿಸ್ಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಹೇಗೆ ನಾವು ನಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಸೊ ನಾವು ಆರೋಗ್ಯಕರವಾದ ಜೀವನ ಶೈಲಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ, ಹಾಗೆ ಆರೋಗ್ಯಕರವಾದಂಥ ಆಹಾರ ಕ್ರಮವನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ದೇಹದ ತೂಕವನ್ನು ಆರೋಗ್ಯಕರವಾದ ರೀತಿಯಲ್ಲೇ ಜಾಸ್ತಿ ಮಾಡ್ಕೊಬಹುದು. ಮೊದಲನೇದಾಗಿ ನಾವು ಹಾಲನ್ನು ಕುಡಿಯೋದ್ರಿಂದ, ಹಾಲಲ್ಲಿ ಹೆಚ್ಚು ಪೋಷಕಾಂಶಗಳಿರೋದ್ರಿಂದ ಹಾಲನ್ನು ಸೇವನೆ ಮಾಡೋದ್ರಿಂದ ನಮ್ಮ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಅಶ್ವಗಂಧ ಪುಡಿಯನ್ನು ನಾವು ಹಾಲಿಗೆ ಮಿಕ್ಸ್ ಮಾಡಿ ಹಾಲನ್ನು ಸೇವನೆ ಮಾಡೋದ್ರಿಂದ ನಮ್ಮ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಸೆಕೆಂಡ್ ಒನ್ ಏನಂತ ಅಂದರೆ, ನಾವು ಬೆಳಗಿನ ಹೊತ್ತಲ್ಲಿ
ಹಾಲು ಹಾಲು ಜೊತೆಗೆ ಬಾಳೆಹಣ್ಣು ಇವೆರಡನ್ನ ಸೇವನೆ ಮಾಡೋದ್ರಿಂದ ತೂಕ ಹೆಚ್ಚಾಗುತ್ತೆ. ಇನ್ನು ಕೆಲವರಿಗೆ ಅದು ಜೀರ್ಣ ಆಗೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳೋರು ಹಾಲಿನ ಬದಲು ಮೊಸರನ್ನು ಯೂಸ್ ಮಾಡ್ಬೋದು. ಮೊಸರು ಮತ್ತು ಬಾಳೆಹಣ್ಣನ್ನು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಥಿಂಗ್ ಬಂದು ಖರ್ಜೂರ ತಿನ್ನೋದ್ರಿಂದ ನಮ್ಮ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ತೂಕವನ್ನು ಹೆಚ್ಚಳ ಮಾಡೋದ್ರಲ್ಲಿ ಖರ್ಜೂರ ತುಂಬಾ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಸೊ ನಮಗೆ ತೂಕ ಜಾಸ್ತಿ ಆಗಬೇಕು ಅಂದವರು ದಿನಕ್ಕೆ ಒಂದು 4-5 ಖರ್ಜೂರವನ್ನು ತಿನ್ನೋದ್ರಿಂದ ನಮ್ಮ ಬಾಡಿ ವೇಟ್ ಏನು ಗೇನ್ ಆಗ್ತಾ ಹೋಗುತ್ತೆ. ಹಾಗೆ ತುಂಬಾ ಬೇಗ ನಮ್ಮ ಬಾಡಿ ವೇಟ್ ಗೇನ್ ಆಗಬೇಕು ಅನ್ನೋರು ಖರ್ಜೂರವನ್ನು ಹಾಲಿನ ಜೊತೆ ತಿನ್ನೋದ್ರಿಂದ ನಿಮ್ಮ ತೂಕ ಏನು ಬೇಗ ಗೇನ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಆಹಾರ ಕ್ರಮದ ಮೂಲಕ ಕೂಡ ನಾವು ನಮ್ಮ ತೂಕವನ್ನು ಹೆಚ್ಚಿಸ್ಕೊಳ್ಬೋದು. ಫುಡ್ಡಲ್ಲಿ ಹೇಗೆ ಅಂತ ಅಂದರೆ ಹೆಚ್ಚು ಕ್ಯಾಲೋರೀಸ್ ಇರುವಂಥ ಆಹಾರವನ್ನು ನಾವು ಸೇವಿಸೋದ್ರಿಂದ ನಮ್ಮ ತೂಕವನ್ನು ಹೆಚ್ಚಿಸ್ಕೋಬೋದು. ಯಾವ ಥರ ಅಂತ ಅಂದರೆ ಬ್ರೆಡ್ ಇರ್ಬೋದು, ರೈಸ್ ಐಟಮ್ಸ್ ಇರ್ಬೋದು, ಅಥವಾ ಡೈರಿ ಪ್ರಾಡಕ್ಟ್ಸ್ ಲೈಕ್ ಮೊಸರು, ಹಾಲು, ಆಮೇಲೆ ತುಪ್ಪ, ಬೆಣ್ಣೆ, ಹಾಗೆ ಹೆಚ್ಚು ರವೆ ಯೂಸ್ ಮಾಡೋದ್ರಿಂದ, ಬೆಲ್ಲ ಯೂಸ್ ಮಾಡೋದ್ರಿಂದ, ಮತ್ತು ಚಾಕ್ಲೇಟ್ಸ್ನ ಯೂಸ್ ಮಾಡೋದ್ರಿಂದ, ಹೀಗೆ ನಾವು ತಗೊಳ್ಳೋವಂಥ ಫುಡ್ಡಲ್ಲಿ ಹೆಚ್ಚು ಕ್ಯಾಲೋರೀಸ್ ಇರಬೇಕು. ಅಂಥದನ್ನು ನಾವು ಹೆಚ್ಚು ಸೇವಿಸೋದ್ರಿಂದ ನಮ್ಮ ದೇಹದ ತೂಕ ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಥಿಂಗ್ ಬಂದು ನಮ್ಮ ಊಟದ ನಡುವಿನ ಸಮಯವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದು. ಅಂದರೆ ಈಗ ಬೆಳಗ್ಗೆ ಟಿಫನ್ ಮಾಡಿರ್ತೀವಿ, ಮಧ್ಯಾಹ್ನ ಲಂಚ್ ಮಾಡ್ತೀವಿ, ಆ ಒಂದು ಏನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನಾವು ಬೇರೆ ಏನಾದರೂ ತಿಂತಾ ಇರಬೇಕು. ಮಿಲ್ಕ್ ಶೇಕ್ಸ್ ಇರ್ಬೋದು, ಸಲಾಡ್ಸ್ ಇರ್ಬೋದು, ಈಗ ಒಣದ್ರಾಕ್ಷಿ, ಖರ್ಜೂರ ಈ ಥರ ಅಂಥದನ್ನೆಲ್ಲ ನಾವು ಊಟದ ಮಧ್ಯ ಈ ಥರ ತಿನ್ನೋದ್ರಿಂದ ಕೂಡ ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗೇ ನಮ್ಮ ದೇಹದಲ್ಲಿ ತೂಕ ಹೆಚ್ಚಾಗಬೇಕು ಅಂತಂದರೆ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಕೊಬ್ಬು ಕೂಡ ಅವಶ್ಯಕತೆ ಆಗಿರುತ್ತೆ. ಸೊ ಕೊಬ್ಬಿನಂಶ ಇರುವಂತಹ ಫುಡ್ಸ್ನ ನಾವು ಸೇವಿಸಬೇಕಾಗುತ್ತೆ. ಲೈಕ್ ಶೇಂಗಾ ಬೀಜ ಇರ್ಬೋದು, ಎಳ್ಳು, ಮತ್ತು ತೆಂಗಿನೆಣ್ಣೆ, ಆಲಿವ್ ಆಯಿಲು, ಈ ಬಾದಾಮಿ, ಮತ್ತು ಈ ಥರ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಈ ಥರ ತೆಂಗಿನೆಣ್ಣೆ ಈ ಥರದನ್ನೆಲ್ಲ ನಾವು ಸೇವಿಸೋದ್ರಿಂದ ಅದರಲ್ಲಿ ಒಂದು ಕೊಬ್ಬಿನಂಶ ಇರುತ್ತೆ. ಸೊ ಇವುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಒಂದು ಆರೋಗ್ಯಕರವಾದ ಕೊಬ್ಬು ಸಿಗುತ್ತೆ. ಅದರಿಂದ ನಮ್ಮ ದೇಹದ ತೂಕವನ್ನು ನಾವು ಆರೋಗ್ಯವಾದ ರೀತಿಯಲ್ಲಿ ಹೆಚ್ಚಿಸ್ಕೊಳ್ಬೋದು. ಹಾಗೆ ನಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹಣ್ಣು ಮತ್ತು ತರಕಾರಿನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಆಗಲೇ ಹೇಳಿದಾಗೆ ಬಾಳೆಹಣ್ಣು, ಮಾವಿನ ಹಣ್ಣು, ಚೀಸು, ಮತ್ತು ಖರ್ಜೂರ ಇಂಥದನ್ನೆಲ್ಲ ತಿನ್ನೋದ್ರಿಂದ, ಹಾಗೆ ವೆಜಿಟೇಬಲ್ಸ್ ಬಂದರೆ ಆಲೂಗೆಡ್ಡೆ, ಕ್ಯಾರೆಟ್ ಇಂಥ ಹಣ್ಣು ಮತ್ತು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದೇನು ಅಂತ ಅಂದರೆ ನಮ್ಮ ದೇಹಕ್ಕೆ ಪ್ರೋಟೀನ್ ಕೂಡ ಅವಶ್ಯಕತೆ ಇರುತ್ತೆ. ಪ್ರೋಟೀನ್ ಇರುವಂಥ ಫುಡ್ಡನ್ನು ಸೇವನೆ ಮಾಡಬೇಕು. ಸೊ ಅದು ಏನಂತ ಅಂದರೆ ಲೈಕ್ ಈಗ ಮೊಟ್ಟೆ ಇರ್ಬೋದು, ಮೊಟ್ಟೆ ತಿನ್ನೋದ್ರಿಂದ, ಫಿಶ್ ತಿನ್ನೋದ್ರಿಂದ, ಮಟನ್ ತಿನ್ನೋದ್ರಿಂದ, ಈ ಥರ ಪ್ರೋಟೀನ್ ಇರುವಂಥ ಲೈಕ್ ಕಡಲೆಕಾಳು, ಕಡಲೆ ಬೀಜ, ಪ್ರೋಟೀನ್ ಇರುವಂಥ ಫುಡ್ಸ್ನ ನಾವು ತಗೊಳ್ಳೋದ್ರಿಂದ ಕೂಡ ನಮ್ಮ ದೇಹಕ್ಕೆ ಒಳ್ಳೆ ಶಕ್ತಿ ಸಿಗುತ್ತೆ. ಹಾಗೆ ನಮ್ಮ ದೇಹದ ತೂಕ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆಯೇ ಏನಂತ ಅಂದರೆ ನಾವು ಪ್ರತಿನಿತ್ಯ ಏನು ಕ್ಯಾಲೋರೀಸ್ ತಗೋತಾ ಇರ್ತೀವೋ ಅದಕ್ಕಿಂತ 300-400 ಗ್ರಾಮ್ ಹೆಚ್ಚು ಕ್ಯಾಲೋರೀಸ್ ಇರುವಂಥ ಫುಡ್ಡನ್ನು ನಾವು ತಗೋಬೇಕಾಗುತ್ತೆ ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಳ್ಳೋರು. ಹಾಗೆ ನಾವು ಎಕ್ಸಸೈಸ್ ಮಾಡಿದ ನಂತರ ನಮ್ಮ ದೇಹಕ್ಕೆ ಏನು ಪ್ರೋಟೀನ್ ಬೇಕು ಅಷ್ಟು ಪ್ರೋಟೀನ್ನ ನಾವು ತಗೊಳ್ಬೇಕು. ಅದರಲ್ಲೂ ಈ ಥರ ಸಣ್ಣ ಇರೋರು ಹೆಚ್ಚು ಪ್ರೋಟೀನ್ನ ತಗೊಳ್ಬೇಕಾಗುತ್ತೆ. ಅದರಿಂದ ನಮ್ಮ ಬಾಡಿ ವೆಯ್ಟ್ ಗೇನ್ ಆಗುತ್ತೆ. ಹೀಗೆ ನಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೋಬೇಕಂದ್ರೆ ಇಷ್ಟೆಲ್ಲ ಆಹಾರ ಕ್ರಮ ಇರ್ಬೋದು, ಮತ್ತು ಆರೋಗ್ಯಕರವಾದ ಒಂದು ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಮತ್ತು ಒಂದೇ ಸಲ ನಾವು ತೂಕ ಹೆಚ್ಚಿಸ್ಕೋಬೇಕು ಅಂದರೆ ಆಗೋದಿಲ್ಲ. ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾವು ಮಾಡುವಂಥ ಎಕ್ಸಸೈಸ್, ತಗೊಳ್ಳೋ ಅಂಥ ಫುಡ್ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.